ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ. ಇವತ್ತು ನಾನು ಹೇಳಲು ಹೊರಟಿರುವಂಥ ಒಂದು ಟಾಪಿಕ್ ಹೆಸರು ಚಿಕನ್ ಪಾಕ್ಸ್. ಇವತ್ತು ಈ ಟಾಪಿಕ್ಕು ತುಂಬ ಎಮರ್ಜೆನ್ಸಿಯಲ್ಲಿ ಬರುವಂಥ ಟಾಪಿಕ್. ಮಿತ್ರೆ, ಕಳೆದ 10-15 ದಿನಗಳಲ್ಲಿ ಪ್ರತಿಯೊಂದು ಕ್ಲಿನಿಕ್ಸಲ್ಲಿಯೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿಗೆ ಚಿಕನ್ ಪಾಕ್ಸ್, ಅಥವಾ ಹಳ್ಳಿ ಭಾಷೆಯಲ್ಲಿ ಹೇಳಬೇಕಂದ್ರೆ ಅಮ್ಮ ಏನಂತಾರೆ, ಕೆಲವೊಂದು ಕಡೆ ದೇವಿ ಅಂತಾರೆ. ಸೊ ನೀವೇನು ತಿಳ್ಕೊತೀರ ತಿಳ್ಕೊಳ್ಳಿ, ಒಟ್ಟಿನಲ್ಲಿ ಚಿಕನ್ ಪಾಕ್ಸ್. ಓಕೆ, ಚಿಕನ್ ಪಾಕ್ಸ್ ಒಂದು ವೈರಸ್ಸಿಂದ ಬರುವಂತಹ ಮತ್ತು ಅತ್ಯಂತ ಫಾಸ್ಟಾಗಿ ಸ್ಪ್ರೆಡ್ ಆಗುವಂಥ ಒಂದು ವೈರಸ್ಸಿಂದ ಬರುವಂಥ ಒಂದು ಸಮಸ್ಯೆ ಮಿತ್ರೆ. ಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ತುಂಬ ನೋಡಲಿಕ್ಕೆ ಸಿಗ್ತದೆ. ಮ್ಯಾಕ್ಸಿಮಮ್ 98% ಚಿಕ್ಕ ಮಕ್ಕಳಲ್ಲೇ ಜಾಸ್ತಿ ಬರೋದು. ಸ್ಕೂಲಲ್ಲಿ ಒಬ್ಬರಿಗಾದರೂ ಸಾಕು, ಆ ಮಗು ಏನಾದರೂ ಸ್ಕೂಲಿಗೆ ಬಂದಿತ್ತು ಚಿಕನ್ ಪಾಕ್ಸ್ ತೊಗೊಂಡು ಅಂದರೆ ಇಡೀ ಸ್ಕೂಲಿಗೆ ಸ್ಕೂಲೇ ಅದು ಹರಡುತ್ತೆ ಮಿತ್ರೆ. ಅಷ್ಟು ಫಾಸ್ಟ್ ಇರುತ್ತೆ, ಯಾಕಂದರೆ ಅದು ಡ್ರಾಪ್ಲೆಟಿಂದ ಹರಡುತ್ತೆ, ಸ್ನೀಸಿಂಗಿಂದ ಹರಡುತ್ತೆ, ಶೀನಿದ್ರೂ ಹರಡುತ್ತೆ, ಕೆಮ್ಮಿದ್ರೂ ಹರಡುತ್ತೆ, ಮತ್ತು ಓನ್ಲಿ ಸ್ಕಿನ್ ಟು ಸ್ಕಿನ್ ಟಚ್ ಆದರೂ ಕೂಡ ಹರಡುತ್ತೆ. ಅಷ್ಟು ಹೈಲಿ ಕಾಂಟೇನಿಯಸ್ ಆಗಿ ಇರುತ್ತೆ ಅದು. ಓಕೆ, ಸೊ ಮಕ್ಕಳಲ್ಲಿ ಹುಟ್ಟಿದ ಕೂಡಲೇ ಏನು MMR, ಮಮ್ಸ್, ಮೀಸಲ್ಸ್, ರುಬೆಲ್ಲ ಎನ್ನುವಂಥ ವ್ಯಾಕ್ಸಿನೇಷನ್ ಹಾಕಿದರೂ ಕೂಡ ಸಾಕಷ್ಟು ಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ. ಯಾಕೆ? ಯಾಕಂದರೆ ಅದು ವ್ಯಾಕ್ಸಿನ್ ಅವಾಗ ಹಾಕಿರ್ತೀವಿ, ಬಟ್ ಕಾಲಕ್ರಮೇಣವಾಗಿ ಪ್ರತಿಯೊಂದು ಕ್ರಿಮಿ, ಕೀಟ, ವೈರಸ್ಸು, ಬ್ಯಾಕ್ಟೀರಿಯಾ, ಮನುಷ್ಯ, ಬೇರೆ ಅನ್ಯ ಪ್ರಾಣಿ ಯಾವುದೇ ಇರ್ಬೋದು, ಅದು ರೆಸಿಸ್ಟೆನ್ಸ್ ಬರಲಿಕ್ಕೆ ಶುರು ಮಾಡ್ತದೆ. ಅವ್ರದ್ದು ಕೂಡ ಇಮ್ಯುನಿಟಿ ಚೇಂಜ್ ಆಗಲಿಕ್ಕೆ ಶುರು ಮಾಡುತ್ತೆ. ಸೊ ಹೀಗಾಗಿ ವ್ಯಾಕ್ಸಿನ್ ಹಾಕ್ಸಿದ್ರೂ ಕೂಡ ಸಾಕಷ್ಟು ಮಕ್ಕಳಲ್ಲಿ ಕಾಣಿಸುವಂಥ ಚಾನ್ಸಸ್ಸು ದಟ್ಟವಾಗಿರ್ತದೆ ಮಿತ್ರ. ಸೊ ಅಕಸ್ಮಾತ್ ಚಿಕನ್ ಪಾಕ್ಸ್ ಅಂತ ಬಂದಾಗ ಲಕ್ಷಣಗಳೇನಿರ್ತದೆ ಅಂದರೆ, ಫಸ್ಟ್ ಡೇ ಮಗು ಸ್ವಲ್ಪ ಸುಸ್ತಾಗಿರ್ತದೆ, ಯಾವುದೇ ರೀತಿಯಾದ ಲಕ್ಷಣ ಕಾಣಿಸೋದಿಲ್ಲ. ಸೆಕೆಂಡ್ ಡೇ ಸ್ವಲ್ಪ ಲೈಟಾಗಿ ಫೀವರ್ ಬರ್ತದೆ, ನೆಗಡಿ ಕೂಡ ಅಸೋಸಿಯೇಟೆಡ್ ಇರ್ಬೋದು, ಕೆಮ್ಮು ಇರ್ಬೋದು, ಅದು ಸೆಕೆಂಡ್ರಿ. ಥರ್ಡ್ ಡೇ ಬಾಡಿ ಮೇಲೆ, ಮುಖದ ಮೇಲೆ, ಕೈ ಕಾಲುಗಳ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಲಿಕ್ಕೆ ಶುರು ಮಾಡ್ತವೆ, ಅಥವಾ ಒಂದು ರ್ಯಾಷಸ್ ಬರಲಿಕ್ಕೆ ಶುರು ಮಾಡ್ತದೆ. ಯಾವಾಗ ರ್ಯಾಷಸ್ ಬರ್ತದೆ, ಚಿಕ್ಕ ಚಿಕ್ಕ ಗುಳ್ಳೆ ಜೊತೆಗೆ ಜ್ವರ ಇದೆ ಅಂದರೆ ತಿಳ್ಕೊಂಬಿಡಿ, ಅದು ಚಿಕನ್ ಪಾಕ್ಸ್ ಅಂತಲೇ ಅರ್ಥ. ಓಕೆ, ಸೊ ಒಂದ್ಸರಿ ಚಿಕನ್ ಪಾಕ್ಸ್ ಬಂತು ಅಂದರೆ ಮುಂದೆ ಏನು? ಇದರಲ್ಲಿ ಎರಡು ರೀತಿಯಾದ ಜನರು ಇದ್ದಾರೆ. ಒಂದು ಹಳ್ಳಿಯಲ್ಲಿರುವಂಥ ಜನರು, ಇನ್ನೊಂದು ಎಜುಕೇಟೆಡ್, ಹೈಲಿ ಎಜುಕೇಟೆಡ್ ಪೇಟೆಯಲ್ಲಿರುವಂಥ ಜನರು. ಹಳ್ಳಿಯಲ್ಲಿರುವಂತಹ ಜನರು ಏನು ಮಾಡ್ತಾರೆ ಅಂದರೆ, ಇದಕ್ಕೆ ಯಾವುದೇ ರೀತಿಯಾದ ಚಿಕಿತ್ಸೆ ಕೊಡೋದಿಲ್ಲ. ಇದಕ್ಕೆ ಅವರು ಅಮ್ಮ ಅಂತಾರೆ. ಅಮ್ಮ ಅಂದರೆ ಏನು ಅಂದರೆ, ಹಳೆಯ ಕಾಲದ ಮೂಢನಂಬಿಕೆ ಅಥವಾ ಪದ್ಧತಿಗಳ ಪ್ರಕಾರ 150 ಇಯರ್ಸು, 100 ವರ್ಷ, 200 ವರ್ಷ, 300, 400, 500 ವರ್ಷದಿಂದ ಹಿಂದೆ ಯಾವಾಗ ಈ ಥರ ಸಮಸ್ಯೆ ಬಂತು ಅಂದರೆ, ಯಾಕೆ ಬಂತು ಅಂತ ಅರ್ಥ ಆಗ್ತಾ ಇಲ್ಲ, ಇಡೀ ಊರಿಗೆ ಬಂದುಬಿಡ್ತಿತ್ತು ಮಹಾಮಾರಿ ಥರ. ಸೊ ಆವಾಗ ನಾವು ಏನೋ ಒಂದು ತಪ್ಪು ಮಾಡಿದ್ದೀವಿ, ನಮ್ಮ ಗ್ರಾಮ ದೇವತೆ ನಮ್ಮ ಮೇಲೆ ಸಿಟ್ಟು ಆಗಿದ್ದಾಳೆ, ಅಥವಾ ಇನ್ನೇನೋ ಒಂದು ನಮ್ಮ ಕುಲದೇವತೆ ನಮ್ಮ ಮೇಲೆ ಸಿಟ್ಟಾಗಿದ್ದಾಳೆ, ಅದಕ್ಕೆ ನಮಗೆಲ್ಲ ಇದೆಲ್ಲ ಶಾಪ ಅಂತ ಒಂದು ಪರಿಗಣನೆ ಮಾಡ್ತಿದ್ರು. ಸೊ ಆ ಕಾಲದಲ್ಲಿ ವೈರಸ್ ಬಗ್ಗೆ ನಾಲೆಜ್ ಇರಲಿಲ್ಲ, ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ನಾಲೆಜ್ ಇರಲಿಲ್ಲ, ಮೆಡಿಸಿನ್ಸ್ ನಾಲೆಜ್ ಇರಲಿಲ್ಲ. ಸೊ ಹೀಗಾಗಿ ಒಂದು ಏನೋ ಒಂದು ಹೆಸರಿಟ್ಟಿದ್ದಾರೆ ಅದಕ್ಕೆ ಅಮ್ಮ ಅಂಥೇಳಿ. ಸೊ ವೈರಸ್ಸಿಂದ ಬರುವಂಥದ್ದು ಅದು ಸಮಸ್ಯೆ ಅದು. ಆ್ಯಕ್ಚುಲಿ ಹಳ್ಳಿಗಳಲ್ಲಿ ಈಗಲೂ ಕೂಡ ಯಾವುದೇ ರೀತಿಯಾದ ಮೆಡಿಸಿನ್ ಅದಕ್ಕೆ ಕೊಡೋದಿಲ್ಲ ಜನ. ಓನ್ಲಿ ಏನಿದೆ, ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಸಾಯಂಕಾಲ 3-5 ದಿನ ಬಿಸಿ ಬಿಸಿ ನೀರು ಸ್ನಾನಕ್ಕೆ ಹಾಕ್ತಾರೆ. ಆ ಬಿಸಿ ನೀರಲ್ಲಿ ಬೇವಿನ ತಪ್ಪಲುಗಳನ್ನು ಹಾಕಿ ಕುದಿಸಿಬಿಟ್ಟು ಆ ನೀರನ್ನು ತೆಗೆದುಕೊಂಡು ಸ್ನಾನಕ್ಕೆ ಹಾಕ್ತಾರೆ ಮಿತ್ರೆ. ಯಾವುದೇ ರೀತಿಯಾದ ಇವನ್ ಪ್ಯಾರಾಸಿಟಮಾಲು ಕೊಡದೇ ಇರೋದನ್ನು ನಾನು ನೋಡಿದ್ದೀನಿ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ. ಓಕೆ ಓಕೆ, ಅವ್ರಿಗೆ ವಾಸಿ ಕೂಡ ಆಗುತ್ತೆ, ಏನು ತೊಂದರೆ ಆಗೋದಿಲ್ಲ. ಎಲ್ಲೋ ಕೋಟಿಗೊಂದು ಸಮಸ್ಯೆ, ಲಕ್ಷಕ್ಕೊಂದು ಸಮಸ್ಯೆ ಆಗಬಹುದೇನೋ, ಏನು ಸಮಸ್ಯೆ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ವೈರಸ್ ಅಂದ ಮೇಲೆ ಸೆಲ್ಫ್ ಲಿಮಿಟಿಂಗ್. ಓಕೆ, ಸೆಲ್ಫ್ ಲಿಮಿಟಿಂಗ್ ಅಂದರೆ 3 to 5 to maximum 7 days, ಮ್ಯಾಕ್ಸಿಮಮ್ 7. ಓಕೆ, ಅಥವಾ 3 to 5 ಅಲ್ಲಿ ಅದ್ರದ್ದು ಮುಗಿದೋಗುತ್ತೆ ಎಲ್ಲ ಕತೆ. ಯಾವುದೇ ವೈರಸ್ ಇದ್ದರೂ ಕೂಡ, ಅದು ಕೊರೋನಾ ವೈರಸ್ ಇದ್ದರೂ ಕೂಡ 3 to 7 days, ಮತ್ತು ಅನ್ಯ ಫ್ಲೂ ಇದ್ದರೂ ಕೂಡ 3 to 7 days, ಅಥವಾ ಏನು ಸರ್ಪ್ ಹುಣ್ಣು, ಹರ್ಪಿಸ್ ಜೋಸ್ಟರು ಇದಿದ್ದರೂ ಕೂಡ ಅದು 3 to 7 days ಮುಗಿದು ಹೋಗುತ್ತೆ ಅದರ ಕತೆ. ಓಕೆ, ಇದು ಕೆಲವೊಂದು ವೈರಸ್. ಸೊ ಈ ರೀತಿ ಇದ್ದಾಗ ಫಸ್ಟ್ 3 ದಿನ ಜ್ವರ ಸಿಕ್ಕಾಪಟ್ಟೆ ಬರ್ತದೆ, ಅದಾದ ನಂತರ ಮೈ ಮೇಲೆ ಗುಳ್ಳೆ, 5th ಡೇ ನಂತರ ಏನಿದೆ ಗುಳ್ಳೆಗಳೆಲ್ಲ ಕಪ್ಪಾಗಿಬಿಟ್ಟು ಉದುರ್ಲಿಕ್ಕೆ ಶುರು ಮಾಡುತ್ತೆ, ಆಮೇಲೆ ಮಗು ಚೆನ್ನಾಗಾಗುತ್ತೆ. ಇದು ಒಂದು ಟ್ರೀಟ್ಮೆಂಟು ಹಳ್ಳಿಗಳಲ್ಲಿ ಕೊಡ್ತಾರೆ. ಒಂದೊಂದು ಕಡೆ ಏನಾಗುತ್ತೆ ಅಂದರೆ, ಇದನ್ನು ನಾವು ಫಾಲೋ ಮಾಡಲಿಕ್ಕೆ ಹೋದರೆ ಕೆಲವು ಮಕ್ಕಳಲ್ಲಿ ಹೈ ಗ್ರೇಡ್ ಫೀವರ್ ಬರ್ತದೆ ಮಿತ್ರ.
ಕೆಲವು ಮಕ್ಕಳಲ್ಲಿ ತುಂಬ ವಿಪರೀತ ಹೈ ಗ್ರೇಡ್ ಫಿವರ್ ಬಂದಾಗ ಅಕಸ್ಮಾತ್ ನಾವು ಆ ಫಿವರನ್ನು ಸ್ವಲ್ಪವೂ ಕೂಡ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ ಅಂದರೆ ಝಟ್ಕಿ ಅಥವಾ ಫಿಟ್ಸ್ ಏನು ಪೇಪ್ರಿ ಏನಂತೀರ ಅನ್ನಿ ನಿಮ್ಮ ಊರುಗಡೆ ಸಿಝರ್ಸ್ ಬರ್ತವೆ. ಫಿಟ್ಸ್ ಬಂತು ಅಂದರೆ ಮತ್ತೆ ಅದು ಪರಿಸ್ಥಿತಿ ಗಂಭೀರ ಆಗುತ್ತೆ. ಒಂದು ಎರಡನೇದು ಮಗು ಡಿಹೈಡ್ರೇಷನ್ ಅಥವಾ ಮೈಯಲ್ಲಿ ನೀರಿನಂಶ ಕಮ್ಮಿ ಆಗುವಂಥ ಚಾನ್ಸಸ್ ಇರುತ್ತೆ. ಜ್ವರ ಅಥವಾ ಈ ಮೀಸಲ್ಸ್ ಬಂದಾಗ ಮಗು ಊಟ ಪೂರ್ತಿ ಕಡಿಮೆ ಮಾಡಿರುತ್ತೆ, ನೀರು ಕುಡಿಯೋದು ಕೂಡ ಕಡಿಮೆ ಮಾಡಿರುತ್ತೆ, ಕೆಲವರು ಬಾಯಲ್ಲಿ ನಾಲಿಗೆಯಲ್ಲಿ ಗಂಟಲಲ್ಲಿಯೂ ಕೂಡ ಆ ಗುಳ್ಳೆಗಳು ಸ್ಪ್ರೆಡ್ ಆಗಿರ್ತವೆ, ಕುಡಿಯುವಾಗ ತಿನ್ನುವಾಗ ನೋವು ಆಗ್ತಾ ಇರ್ತದೆ. ಸೊ ಹೀಗಾಗಿ ಅವಾಯ್ಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅಲ್ಲಿ ಡಿಹೈಡ್ರೇಷನ್ ಕೂಡ ಆಗ್ಬೋದು ಅಥವಾ ವೀಕ್ನೆಸ್ ಕೂಡ ಬರ್ಬೋದು, ತಲೆ ಸುತ್ತು ಕೂಡ ಬಂದು ಬೀಳ್ಬೋದು. ಯಾಕಂದರೆ ಊಟ ಇಲ್ಲ, ನೀರಿಲ್ಲ, ಫುಲ್ಲಿ ಡಿಹೈಡ್ರೇಟೆಡ್ ಆಗಿದೆ, ನಾವು ಮೇಲ್ವಾಗಿ ಮೆಡಿಸಿನ್ ಕೂಡ ಕೊಡ್ತಾ ಇಲ್ಲ ಅಂದಾಗ ಈ ಸಮಸ್ಯೆ ಬರುತ್ತೆ. ಒಂದು ಹೈ ಗ್ರೇಡ್ ಫೀವರ್ ಆಗಿಬಿಟ್ಟು ಝಟಕಿ ಅಥವಾ ಏನು ಪಿಟ್ಸ್ ಬರುತ್ತೆ ಅದು ಕೂಡ ಆಗ್ಬೋದು. ಒಂದು ಎರಡನೇದು ಡಿಹೈಡ್ರೇಷನ್ ಅಥವಾ ಸಂಪೂರ್ಣವಾಗಿ ವೀಕ್ನೆಸ್ ಬಂದುಬಿಟ್ಟು ಮಗು ಪೂರ್ತಿ ಸುಸ್ತಾಗಿ ಮಲಗ್ಬೋದು. ಇದು ಎರಡನೇದು ಕಾಂಪ್ಲಿಕೇಶನ್ ದಟ್ಟವಾಗ್ತದೆ. ಸೊ ಆ ಕಾರಣಕ್ಕೇ ನೀವು ಹಳೆ ಕಾಲದ ಮೂಢನಂಬಿಕೆಗಳು ಆ ಆಚರಣೆಗಳು ಪದ್ಧತಿಗಳು ಏನು ಪಾಲನೆ ಮಾಡ್ತೀರಾ ಮಾಡಿ, ಅದನ್ನು ನಾನು ಯಾವುದು ಕೂಡ ಬೇಡ ಅನ್ನೋದಿಲ್ಲ. ಆದರೆ ಜೊತೆಯಲ್ಲಿ ಜ್ವರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅದು ನಮಗೂ ಕೂಡ ಗೊತ್ತಿದೆ, ಯಾವುದೇ ವೈರಸ್ಸಿಗೆ ಆ್ಯಂಟಿಬಯೋಟಿಕ್ಸ್ ಕೆಲಸ ಮಾಡೋದಲ್ಲ ಅಂತ ನಮಗೆ ಗೊತ್ತಿದೆ. ಆದರೂ ಕೂಡ ಏನು ಮಾಡಬೇಕು ಇಲ್ಲಿ ಅಂದರೆ, ಈ ಸಾಕಷ್ಟು ಬಾರಿ ಇದು ಗೊಬ್ಬರ ಅಥವಾ ಮೀಸಲ್ಸು ಏನು ಅಮ್ಮ ಇರ್ತವೆ, ಇದರ ಜೊತೆಯಲ್ಲಿ ಟೈಫಾಯ್ಡು ಕೂಡ ಮಿಕ್ಸ್ ಆಗಿರ್ತದೆ. ಯೂಶ್ವಲಿ ಇದನ್ನು ನೀವು ಟೆಸ್ಟ್ ಮಾಡಿ ನೋಡಿದಾಗ ವೈರಲ್ ಕೂಡ ಪಾಸಿಟಿವ್ ಬಂದಿರುವಂಥ ಚಾನ್ಸಸ್ ಇರುತ್ತೆ, ಮೇಲಾಗಿ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ಇರುತ್ತೆ. ಸೊ ಹೀಗಾಗಿ ಆ್ಯಂಟಿಬಯೋಟಿಕ್ಸ್ ಹಾಕಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಟಿಬಯೋಟಿಕ್ಸ್ ಜೊತೆಗೆ ಪ್ಯಾರಾಸೆಟಮಾಲ್ ಅಥವಾ ಮೈಲ್ಡ್ ಜ್ವರ ಇತ್ತಂದರೆ ಪ್ಯಾರಾಸೆಟಮಾಲ್ ಕಂಪಲ್ಸರಿ ಹಾಕಲೇಬೇಕು. ಮೈಲ್ಡ್ ಜ್ವರ ಸ್ವಲ್ಪ ಜಾಸ್ತಿನೇ ಬರ್ತಾ ಇತ್ತು ಅಂದರೆ ಪ್ಯಾರಾಸೆಟಮಾಲ್ ಜೊತೆಗೆ ಮೆಫೆನಾಮಿಕ್ ಆ್ಯಸಿಡ್ ಅಥವಾ ಇವೆರಡೂ ಕೂಡ ಕಾಂಬಿನೇಷನ್ ಇರುವಂತಹ ಔಷಧಿಗಳು ಮಾರ್ಕೆಟಲ್ಲಿ ಲಭ್ಯವಿದೆ, ಮೆಫೆನಾಮಿಕ್ ಆ್ಯಸಿಡ್ ಪ್ಲಸ್ ಪ್ಯಾರಾಸೆಟಮಾಲ್ ಅಂತ, ಅದು ಕೂಡ ಹಾಕ್ಬೋದು ನಿಮ್ಮ ಮಗುವಿನ ವಯಸ್ಸಿಗೆ ತಕ್ಕಂತೆ ನಿಮ್ಮ ವೈದ್ಯರ ಮಾರ್ಗದರ್ಶನದಲ್ಲಿ. ಓಕೆ, ಮತ್ತು ಸ್ವಲ್ಪ ಜಾಸ್ತಿನೇ ಇತ್ತು ಅಂದರೆ ಆ್ಯಂಟಿಬಯೋಟಿಕ್ಸ್ ಪ್ಲಸ್ ಪ್ಯಾರಾಸೆಟಮಾಲ್ ಪ್ಲಸ್ ಮೆಫೆನಾಮಿಕ್ ಆ್ಯಸಿಡ್ ಈ ಮೂರು ಮಿಕ್ಸ್ ಮಾಡಿಕೊಟ್ಟಾಗ ಖಂಡಿತವಾಗೂ ಕಂಟ್ರೋಲಲ್ಲಿರ್ತದೆ. ಟೆಂಪ್ರೇಚರ್ ಕಂಟ್ರೋಲಲ್ಲಿರ್ತದೆ, ಟೆಂಪ್ರೇಚರ್ ಕಂಟ್ರೋಲ್ ಎಲ್ಲಿತ್ತು ಅಂದರೆ ಮುಂದಾಗುವಂಥ ಅನಾಹುತಗಳನ್ನು ನಾವು ತಪ್ಪಿಸ್ಬೋದು. ಔಟ್ ಆಫ್ 100% 60% ಕೇಸಸ್ಸಲ್ಲಿ ಟೆಂಪ್ರೇಚರ್ ತುಂಬಾ ಅನ್ಕಂಟ್ರೋಲ್ಡ್ ಆದಾಗ ಏನಾಗುತ್ತೆ, ಫಿಟ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಬಹಳ ಗಂಭೀರವಾದ ವಿಷಯ. ಹೀಗಾಗಿ ಅದು ಏನೇ ನೀವು ಆಚರಣೆ ಪದ್ಧತಿಗಳು ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಆ್ಯಂಟಿಪೈರೆಟಿಕ್ಸ್ ಹಾಕಲೇಬೇಕು. ಯಾವುದೇ ಕಾರಣಕ್ಕೂ ಅವಶ್ಯಕತೆ ಬಿತ್ತು ಅಂದರೆ ಆ್ಯಂಟಿಬಯೋಟಿಕ್ಸ್ ಕೂಡ ಕೊಡಲೇಬೇಕಾಗುತ್ತೆ. ಪರಿಸ್ಥಿತಿ ಭಾಳ ಗಂಭೀರ ವಿಕೋಪಕ್ಕೆ ಹೋಯಿತು ಅಂದರೆ ಅಡ್ಮಿಟ್ಟು ಕೂಡ ಮಾಡಬೇಕಾಗುತ್ತೆ, ಅಥವಾ ಕೈಯಲ್ಲಿ ಸೂಜಿ ಏನಿದೆ ನಮ್ಮದು ಕ್ಯಾನುಲಾ ಅದು ಕೂಡ ಹಾಕುವಂಥ ಚಾನ್ಸಸ್ಸು ಲಭ್ಯವಿರುತ್ತದೆ. ಮೇಲಾಗಿ ಕೋಟಿಗೊಂದು, ಎಲ್ರಿಗೂ ಆಗಲ್ಲ, ಕೋಟಿಗೊಂದು ಏನಿದೆ ಅಕಸ್ಮಾತ್ ಅದು ಗುಳ್ಳೆಗಳು ಏನಿದ್ದಾವೆ ಕಣ್ಣಲ್ಲಿ ಅಥವಾ ಕಣ್ಣಿಗೆ ಸಂಬಂಧಪಟ್ಟ ನರಕ್ಕೆ ಏನಾದರೂ ಎಫೆಕ್ಟ್ ಮಾಡಿದೆ, ಕಣ್ಣು ಕೂಡ ಕೆಲವೊಂದು ಸರಿ ವೀಕ್ ಆಗುವಂಥ ಚಾನ್ಸಸ್ ಇದೆ. ನನ್ನ ಲೈಫ್ ಟೈಮಲ್ಲಿ ನಾನು ಒಂದು ಕೇಸ್ ಆ ರೀತಿ ನೋಡಿದ್ದೀನಿ. ಅಮ್ಮ ಬಂದಿದೆ ಮಿಸಲ್ಸ್ ಅಥವಾ ಏನು ಬಂದಿದೆ ಅದು, ಅದು ಬಂದು ಒಂದು ವಾರದ ನಂತರ ಒಂದು ಮಗುವಿಗೆ ಎರಡೂ ಕಣ್ಣು ಹೋಗಿರೋದನ್ನು ನಾನು ನೋಡಿದ್ದೇನೆ. ಅದು ಭಾಳ ಕೋಟಿಗೊಂದು, ಎಲ್ರಿಗೂ ಆಗುತ್ತೆ ಅಂತಿಲ್ಲ, ಬ್ಯಾಡ್ ಲಕ್ ಅಂತ ಅನ್ಬೋದು ಅಷ್ಟೇ. ಓಕೆ, ಬಟ್ ಸಂತೋಷ ಸುದ್ದಿ ಏನಂದರೆ ಈ ಒಂದು ವರ್ಷದ ನಂತರ ಆ ಮಗುವಿಗೆ 50% ದೃಷ್ಟಿ ವಾಪಸ್ ಬಂದಿದೆ. ಮುಂಬರುವ ದಿನಗಳಲ್ಲಿ ಅದು ಕೂಡ ವಾಪಸ್ ಬರುತ್ತೆ ಅಂತ ಆಪ್ಥಾಲ್ಮೊಲಜಿಸ್ಟ್ ಕಣ್ಣಿನ ನೇತ್ರ ರೋಗ ತಜ್ಞರು ಏನಿದ್ದಾರೆ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಓಕೆ, ಸೊ ಇದು ಎಷ್ಟು ಏನಿದೆ ನಿಮ್ಮ ಈಗ ಏನು ನಡೀತಾ ಇರುವಂಥ ಸೀಸನ್ನು ಅವರು ಇದರದಿದೆ ಏನಿದೆ ಅಮ್ಮ ಅಥವಾ ಏನು ಮೀಸಲ್ಸ್ ಅಂತೀವಿ ಅದರದ್ದು ಬರ್ತಾ ಇದೆ. ಸೊ ಖಂಡಿತವಾಗೂ ನಾನು ಹೇಳಿರುವಂತಹ ಮಾಹಿತಿ ನೀವು ಗಮನದಲ್ಲಿಟ್ಕೊಂಡು ಯಾವುದೇ ಕಾರಣಕ್ಕೂ ಮಗುವಿಗೆ ಸ್ಕೂಲಿಗೆ ಕಳಿಸ್ಬಾರ್ದು, ಯಾವುದೇ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಕಳಿಸ್ಬಾರ್ದು, ಬಿಸಿಲಲ್ಲಿ ಓಡಾಡಕ್ಕೆ ಬಿಡಬಾರ್ದು, ಮತ್ತು ಕುರ್ಕುರೆ ಚಿಪ್ಸು ಪಾಪಡು ಬಿಸ್ಕೆಟ್ಟು ಬನ್ನು ಬ್ರೆಡ್ಡು ಇದರೆಲ್ಲನ್ನ ದೂರ ಇಡಬೇಕು. ಓಕೆ, ಈ ಇಷ್ಟು ಮಾಹಿತಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ. ನಿಮ್ಮಲ್ಲೂ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲಿಸಿಸ್ ಮತ್ತು ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಅನಾಲಿಸಿಸ್ ಏನಾದರೂ ಬೇಕಾದರೆ ಕೆಳಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಾವು ಯಾವುದೇ ಫೋನ್ ಕಾಲ್ಸ್ ಮಾಡೋದಿಲ್ಲ, ನಮ್ಮ ಕನ್ಸಲ್ಟೇಷನ್ಸ್ ಫ್ರೀ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಸ್ಟೇ ಹೆಲ್ದಿ.